ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಎರಡನೇ ಹಂತದ ಮತದಾನ ನಡೆಯುತ್ತೆ. ಹಾಗಾದರೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರರು ಎಷ್ಟಿದ್ದಾರೆ ಎನ್ನುವುದನ್ನು ಕೂಡ ಗಮನಿಸಬೇಕಾಗುತ್ತೆ. ರಣಕಣದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿರುವಂಥ ಮತದಾರರನ್ನ ಗಮನಿಸ್ತಾ ಹೋಗೋದಾದರೆ ಯಾರೆಲ್ಲ ಇದ್ದಾರೆ? ಒಂದು ಕಡೆಯಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ವಿವಿಧ ಕ್ಷೇತ್ರಗಳಲ್ಲಿ ಎಷ್ಟೆಲ್ಲ ಮತದಾರರು ಇದ್ದಾರೆ ಅಂಥೇಳಿ. ಒಟ್ಟು ಮತದಾರರ ಸಂಖ್ಯೆ 2,59,52,958. ಇದರಲ್ಲಿ ಪುರುಷ ಮತದಾರರು 1,29,48,978. ಮಹಿಳಾ ಮತದಾರರ ಸಂಖ್ಯೆ 1,29,66,570. ಹಾಗೆಯೇ ಇತರೆ ಮತದಾರರು 1,935. ಸೇವಾ ಮತದಾರರು 35,465. ಯುವ ಮತದಾರರು 690,929. 85 ವರ್ಷ ಮೇಲ್ಪಟ್ಟವರು 229,563. ವಿಶೇಷಚೇತನ ಮತದಾರರು 343,966. ಒಟ್ಟು ಮತದಾರರ ಸಂಖ್ಯೆಯನ್ನು ಕೂಡ ಗಮನಿಸಿದ್ರಿ. ಪುರುಷ ಮತದಾರರು ಎಷ್ಟಿದ್ದಾರೆ, ಮಹಿಳಾ ಮತದಾರರು ಎಷ್ಟಿದ್ದಾರೆ, ಯುವ ಮತದಾರರು ಎಷ್ಟಿದ್ದಾರೆ, ದೇಶದ ಭವಿಷ್ಯವನ್ನು ಬರೆಯುವಂಥ ಯುವ ಮತದಾರರನ್ನು ಕೂಡ ಗಮನಿಸಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1,334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.